ಇದಾಗಿದೆ ಸರ್. ಪಾದರೆ ದರ ಇರಿಗೆ ಇನ್ನೂ ರುದ್ರ ಭೂಮಿ ಒಳಗೆ ಈಗಾಗಲೇ ಮಹಾನಗರಿಗೆ ಪಾಲಿಕೆ ಕಮಿಷನರ್ ಇಲ್ಲಿ ಒಂದು ವೇಳೆ ಕಸ ತಂದು ಇಲ್ಲಿ ಏನಾದರೂ ಡಂಪ್ ಮಾಡಿದರೆ ಇಲ್ಲಿ ಬರುವ ಸಾರ್ವಜನಿಕ ಎಷ್ಟು ಉಪದ್ರ ಆಗ್ಬೋದು. ಅದಲ್ಲದೆ ಇಲ್ಲಿ ಸ್ಥಳೀಯ ಹತ್ತಿರ ಮಾರುಕಟ್ಟೆ ಇದೆ, ಇಲ್ಲಿ ಸಾರ್ವಜನಿಕ ಓಡೋ ಸ್ಥಳದಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಸಾವಿರಾರು ವ್ಯಕ್ತಿಗಳು ಇಲ್ಲಿ ಓಡಾಡುತ್ತಿದ್ದಾರೆ. ನಿಮಗೆ ಖುಷಿ ಬಂದಾಗೆ ನೀವು ಮಾಡಲಿಕ್ಕೆ ಏನು ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ, ನಿಮಗೆ ಬೇಕಾದಲ್ಲಿ ಜಾಗ ಕೂಳೂರಲ್ಲಿ ಉಂಟು, ಅಲ್ಲಾದರೆ ಬೇರೆ ಬೇರೆ ಕಡೆಯಲ್ಲಿ ಇದೆ, ಅದನ್ನು ನೀವು ಉಪಯೋಗಿಸಿಕೊಳ್ಳಿ. ಸ್ಥಳೀಯ ಸುರಕ್ಷಿತ ಪರಿಸರದಲ್ಲಿ ಅಂತ ನಾವು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಇದಕ್ಕೆ ನಾವು ಹಿಂದೂ ರುದ್ರ ಭೂಮಿಯಲ್ಲಿ ನಾವು ಮಾಡಲಿಕ್ಕೆ ಬಿಡುವುದಿಲ್ಲ. ನೀವು ಮುಂದೆ ನೀವು ಮಾಡುವುದಾದರೆ ಇದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆ ನೋಡಬೇಕು ಕೊಡಬೇಕಂದ್ರೆ ನಮಗೆ ಖಂಡಿತವಾಗಿ ಗೊತ್ತುಂಟು. ಮುಂದಿನ ದಿನಗಳನ್ನ ಮಾಡಿದ್ದೇವೆ, ಇನ್ನೂ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಇಲ್ಲ ಇಲ್ಲ, ನಮಗೆ ಈವರೆಗೆ ಕೂಡ ಅವರು ಮಾಹಿತಿ ಕೊಡಲಿಲ್ಲ. ಮೊನ್ನೆ ಕೂಡ ಒಂದು ತಿಂಗಳ ಮೊದಲು ಅವರು JCB ತಂದಿದ್ದಾರೆ, ಮತ್ತು ನಾನೇ ಬಂದು ಕೇಳಿದ್ದಕ್ಕೆ ಇಲ್ಲಿ ಈ ಥರ ವ್ಯವಸ್ಥೆ ಆಗ್ತಾ ಉಂಟದ್ದು ನಾನು ವಾಪಸ್ ಕಳಿಸಿದ್ದೇನೆ. ಆದರೆ ಇವತ್ತು ನಮಗೆ ಮಾಹಿತಿ ಕೂಡ ಅವರು ಕೊಡಲಿಲ್ಲ. ಕಾರ್ಪೊರೇಷನಿಂದ JCB ಕಳಿಸಿ ಕ್ಲೀನ್ ಮಾಡ್ತಿದ್ದಾರೆ. ಅದಕ್ಕೆ ಈಗ ಬಂದು ಕೇಳಿದ್ದಕ್ಕೆ ಕೂಡ ಈ ಥರ ವಿಷಯ ಹೇಳಿದರು. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇದು ಮಾಡಲಿಕ್ಕೆ ನಾವು ಬಿಡೋಣ. ಜನಗಳೆಲ್ಲ ಬಂದು ಇಲ್ಲಿ ತಮ್ಮ ಮಾತ್ರೆ ಮಕ್ಕಳೆಲ್ಲ ಸತ್ತರೆ ಅದನ್ನು ಹೂಳಿಕ್ಕೆ ಇದು ನಮಗೆ ಬೇಕಾಗ್ತದೆ. ಹಾಗಾಗಿ ನಾವು ಇದಕ್ಕೆ ಅವರಿಗೆ ಅವರ ಖುಷಿ ಬಂದ ಪ್ರಕಾರ ಮಾಡಲಿಕ್ಕೆ ನಾವೊಂದು ಪಬ್ಲಿಕ್ ಸೇರಿ ನಾವು ಬಿಡಿದ್ದೇವೆ. ಅಲ್ಲ, ಯಾವುದನ್ನು ಮಹಾನಗರ ಪಾಲಿಕೆ ಮಾಡುವುದಿದ್ರು ಕೂಡ ಕಾರ್ಪೊರೇಟ್ ಸ್ಥಳೀಯ ಜನಪ್ರತಿನಿಧಿ ಗಮನಕ್ಕೆ ತರಬೇಕು ಮತ್ತು ಸಾರ್ವಜನಿಕರ ವಿಷಯಗಳನ್ನು ತಗೊಳ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗೆ ಅದಕ್ಕೆ ವಿರುದ್ಧವಾಗಿ ತಮಗೆ ಖುಷಿ ಬಂದಂತೆ ಮಾಡುವಂಥದ್ದನ್ನು ನಾವು ಎಲ್ಲರೂ ನಾವು ಖಂಡಿಸ್ತೇವೆ. ಮತ್ತು ಯಾವುದೇ ಕಾರಣಕ್ಕೂ ಈ ಹಿಂದೂ ರುದ್ರ ಭೂಮಿಯಲ್ಲಿ ಇಂಥ ಒಂದು ಕಾಮಗಾರಿಯನ್ನು ಮಾಡುವುದಕ್ಕೆ ನಾವು ಎಲ್ಲಿಯೂ ಕೂಡ ಅವಕಾಶ ನಾವು ಕೊಡುವುದಿಲ್ಲ. ಥ್ಯಾಂಕ್ ಯು.